ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟಾ ನೂರ ನಲವತ್ತು ಹಿಂದೂ ಕ್ರೈಸ್ತ ಧರ್ಮಗಳು ನಿಜವಾದ ಧರ್ಮದ ಏಕೈಕ ದಾಖಲೆಯಾಗಿರುವುದು ಅಸಾಧ್ಯವೆಂದು ಅವರು ಸಂಕ್ಷಿಪ್ತವಾಗಿ ಕಂಡುಕೊಂಡರು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಸತ್ಯಗಳಿದ್ದರೂ ಆಧ್ಯಾತ್ಮಿಕ ವಾಸ್ತವತೆಯ ಏಕೈಕ ದೋಷರಹಿತ ಮಾನದಂಡವೆಂದು ಅವರು ಗುರುತಿಸಲು ಸಾಧ್ಯವಿಲ್ಲ ಎಂದು ಕಂಡುಕೊಂಡರು ಆದ್ದರಿಂದ ಬ್ರಹ್ಮ ಸಮಾಜ ಸ್ಥಾಪನೆಯಾದ ಇಪ್ಪತ್ತೊಂದು ವರ್ಷಗಳ ನಂತರ ಹಿಂದೂ ಧರ್ಮ ಗ್ರಂಥಗಳ ದೋಷರಹಿತತೆಯ ಸಿದ್ಧಾಂತವನ್ನು ಕೈಬಿಡಲಾಯಿತು ಆಗ ಮತ್ತೊಂದು ಪ್ರಶ್ನೆ ಬಂತು ಬೇರೆ ಧರ್ಮ ಗ್ರಂಥಗಳೂ ಇಲ್ಲವೇ ಭಾರತದ ಸಾಮ್ರಾಜ್ಯಶಾಹಿ ಸಿಂಹಾಸನದ ಮೇಲೆ ಕ್ರಿಶ್ಚಿಯನ್ ಧರ್ಮವು ಒಂದು ಕೈಯಲ್ಲಿ ಶಾಂತಿಯ ಸುವಾರ್ತೆಯನ್ನು ಮತ್ತು ಇನ್ನೊಂದು ಕೈಯಲ್ಲಿ ನಾಗರಿಕತೆಯ ರಾಜದಂಡದೊಂದಿಗೆ ಕುಳಿತಿದೆ ಎಂದು ನಾನು ಹಿಂದಿನ ದಿನ ನಿಮಗೆ ಹೇಳಲಿಲ್ಲವೇ ಬೈಬಲ್ ಭಾರತದೊಳಗೆ ನುಗ್ಗಿದೆ ಬೈಬಲ್ ಮನ ಕಲಕುವ ನಿರ್ಲಕ್ಷಿಸದ ಪುಸ್ತಕವಾಗಿದೆ ಆದ್ದರಿಂದ ಒಂದು ಕಡೆ ಹಿಂದೂ ಧರ್ಮಗಳ ಮಹಾನ್ ಸ್ಫೂರ್ತಿಯನ್ನು ಮತ್ತು ಅಧಿಕಾರವನ್ನು ಗುರುತಿಸಲಿಲ್ಲ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ನಾವು ಒಂದು ಪುಸ್ತಕವನ್ನು ಪ್ರಕಟಿಸಿದ್ದೇವೆ ಅದರಲ್ಲಿ ಎಲ್ಲ ಧರ್ಮ ಗ್ರಂಥಗಳ ಸಾರಗಳನ್ನು ಪುಸ್ತಕವಾಗಿ ನೀಡಲಾಯಿತು ಅದನ್ನು ನಮ್ಮ ಭಕ್ತಿಯ ಸಮಯದಲ್ಲಿ ಓದಬೇಕು ನಮ್ಮ ಗಮನವನ್ನು ಬೈಬಲ್ ಕಡೆಗೆ ಸೆಳೆದದ್ದು ಮಿಷನರಿಗಳಲ್ಲ ಕುರಾನ್ನಲ್ಲಿನ ಅತ್ಯುತ್ತಮ ಮಾರ್ಗಗಳನ್ನು ನಮಗೆ ತೋರಿಸಿದ್ದು ಮಹಮ್ಮದೀಯರ ಪುರೋಹಿತರಲ್ಲ ಜೆನ್ ಅವೆಸ್ತಾದ ಅಂದರೆ ವಿವಿಧ ಖಂಡಗಳ ಮತಧರ್ಮಗಳ ಶ್ರೇಷ್ಠತೆಯನ್ನು ಬೋಧಿಸಿದವರು ಪಾರಸಿ ಧರ್ಮದವನಲ್ಲ ಆದರೆ ನಮ್ಮ ಹೃದಯದಲ್ಲಿ ಅನಂತ ವಾಸ್ತವತೆಯ ದೇವರು ಇದ್ದಾನೆ ಎಲ್ಲ ಪುಸ್ತಕಗಳ ಸ್ಫೂರ್ತಿಯ ಮೂಲ ಬೈಬಲ್ ಕುರಾನ್ ಝೆನ್ ಅವೆಸ್ತ ಪವಿತ್ರ ಅನುಭವಗಳ ದಾಖಲೆಯಲ್ಲಿ ಅವರು ಬಹಿರಂಗಪಡಿಸಿದ ಶ್ರೇಷ್ಠತೆಗಳತ್ತ ನಮ್ಮ ಗಮನವನ್ನು ಸೆಳೆದರು ಎಲ್ಲೆಡೆ ಅವರ ಮಾರ್ಗದರ್ಶನ ಮತ್ತು ಬೆಳಕಿನಿಂದ ನಾವು ಈ ಸತ್ಯವನ್ನು ಗುರುತಿಸಿದ್ದೇವೆ ಮತ್ತು ನಿತ್ಯ ನಿರಂತರ ವಾಸ್ತವತೆಯ ಬಂಡೆಯ ಮೇಲೆ ನಮ್ಮ ದೇವತಾಶಾಸ್ತ್ರದ ಆಧಾರವನ್ನು ಹಾಕಲಾಯಿತು ಇದು ನೈತಿಕತೆ ಇಲ್ಲದೆ ವೇದಾಂತವೇ ಈ ಪುಸ್ತಕದ ಸ್ಫೂರ್ತಿ ಅಥವಾ ವೈಯಕ್ತಿಕ ಪವಿತ್ರತೆ ಇಲ್ಲದ ಆ ಪ್ರವಾದಿಯ ಅಧಿಕಾರ ಈ ದೇವರ ನಿರ್ಮಿತ ದೇವಾಲಯದ ಸ್ವಚ್ಛತೆ ಏನು ನಾವು ನಮ್ಮ ಧರ್ಮಶಾಸ್ತ್ರವನ್ನು ಕಂಡುಕೊಂಡ ಸ್ವಲ್ಪ ಸಮಯದ ನಂತರ ನಾವು ಒಳ್ಳೆಯ ಮನುಷ್ಯರು ಶುದ್ಧ ಮನಸ್ಸಿನವರು ಪರಿಶುದ್ಧ ಮನುಷ್ಯರು ಅಲ್ಲ ಮತ್ತು ನಮ್ಮ ಬಗ್ಗೆ ನಮ್ಮ ಮನೆಗಳಲ್ಲಿ ನಮ್ಮ ರಾಷ್ಟ್ರೀಯ ಬಳಕೆಗಳಲ್ಲಿ ನಮ್ಮ ಸಂಘಟನೆಗಳಲ್ಲಿ ಅಸಂಖ್ಯಾತ ದುಷ್ಕೃತ್ಯಗಳಿವೆ ಎಂಬ ಸತ್ಯವು ನಮ್ಮನ್ನು ನೋಡಿತು ಆದ್ದರಿಂದ ಬ್ರಹ್ಮ ಸಮಾಜದ ಮುಂದೆ ಸಮಾಜದ ಸುಧಾರಣೆಗೆ ಹಾಕಿದರು ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಮೊದಲ ಅಂತರ್ವಿವಾಹವನ್ನು ಆಚರಿಸಲಾಯಿತು ಭಾರತದಲ್ಲಿ ಅಂತರ್ವಿವಾಹ ಅಂದರೆ ವಿವಿಧ ಜಾತಿಗಳಿಗೆ ಸೇರಿದ ವ್ಯಕ್ತಿಗಳ ವಿವಾಹ ಜಾತಿ ಪದ್ಧತಿಯು ಒಂದು ರೀತಿಯ ಚೀನಾದ ಮಹಾ ಗೋಡೆಯಾಗಿದ್ದು ಅದು ಪ್ರತಿ ಮನೆ ಮತ್ತು ಪ್ರತಿ ಸಣ್ಣ ಸಮುದಾಯವನ್ನು ಸುತ್ತುವರೆದಿದೆ ಮತ್ತು ಯಾವುದೇ ಧೈರ್ಯಶಾಲಿ ಪುರುಷ ಅಥವಾ ಮಹಿಳೆ ದಾರಿ ತಪ್ಪಬಾರದು ಎಂದು ನಾವು ಬ್ರಹ್ಮ ಸಮಾಜದಲ್ಲಿ ಕೇಳಿದ್ದೇವೆ ಈ ಚೀನಿ ಗೋಡೆಯು ದೇವರ ಮಕ್ಕಳ ಸ್ವತಂತ್ರವನ್ನು ಶಾಶ್ವತವಾಗಿ ಅವಮಾನಿಸಬಹುದೇ ಇಲ್ಲ ಅದನ್ನು ಒಡೆಯಿರಿ ಅದರಿಂದ ಕೆಳಗಿಳಿದು ದೂರ ಸರಿಯಿರಿ ಮುಂದೆ ನನ್ನ ಗೌರವಾನ್ವಿತ ನಾಯಕ ಮತ್ತು ಸ್ನೇಹಿತ ಕೇಶುಬ್ ಚಂದರ್ ಸೇನ್ ವಿವಿಧ ಜಾತಿಗಳ ನಡುವೆ ವಿವಾಹವಾಗುವಂತೆ ವ್ಯವಸ್ಥೆ ಮಾಡಿದರು ಬ್ರಾಹ್ಮಣರು ಕೋಪಗೊಂಡರು ಬ್ರಹ್ಮ ಸಮಾಜದ ನಾಯಕರೂ ಸಹ ತಮ್ಮ ಭುಜಗಳನ್ನು ಮೇಲೆತ್ತಿ ತಮ್ಮ ಜೇಬುಗಳಲ್ಲಿ ತಮ್ಮ ಕೈ ಹಾಕಿದರು ಈ ಯುವ ಫೈರ್ ಬ್ರ್ಯಾಂಡ್ ಇಡೀ ಸಮಾಜಕ್ಕೆ ಬೆಂಕಿ ಹಚ್ಚಲು ಹೊರಟಿವೆ ಎಂದು ಅವರು ಹೇಳಿದರು ಆದರೆ ಅಂತರ್ಜಾತೀಯ ವಿವಾಹ ನಡೆಯಿತು ವಿಧವಾ ವಿವಾಹವೂ ನಡೆಯಿತು